ಬನ್ನಿ ಬಾರ್ಕೂರಿಗೆ, ಬನ್ನಿ ಬಾರ್ಕೂರಿಗೆ, ಬನ್ನಿ ಬಾರ್ಕೂರಿಗೆ. ನಮಸ್ಕಾರ ವೀಕ್ಷಕರೇ, ಅಲಪೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಉಡುಪಿ ಜಿಲ್ಲೆ ಅನ್ನುವಂಥದ್ದು ಸಂಸ್ಕೃತಿಗೆ, ಅದೇ ರೀತಿಯಾಗಿ ಇತಿಹಾಸಕ್ಕೆ, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿರುವಂತಹ ಊರು. ಇಲ್ಲಿ ಬರುವಂತಹ ಪ್ರವಾಸಿಗರಿಗೆ ಬೊಗಸೆ ತುಂಬ ನೆನಪುಗಳನ್ನು ತೆಗೆದುಕೊಂಡು ಹೋಗುವಷ್ಟು ತಾಣಗಳು ನಮ್ಮ ಊರಿನಲ್ಲಿದೆ. ಅದರಲ್ಲಿಯೂ ಕೂಡ ಬಾರ್ಕೂರು ಅನ್ನುವಂಥದ್ದು ಅನೇಕ ರೀತಿಯ ಇತಿಹಾಸಗಳ ಮೈಲಿಗಲನ್ನು ಸ್ಥಾಪಿಸಿರುವಂತಹ ಒಂದು ಪುಟ್ಟ ಊರು. ಈ ಬಾರ್ಕೂರಿನ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಅದೇ ರೀತಿಯಾಗಿ ಬಾರ್ಕೂರಿನ ಇತಿಹಾಸವನ್ನು ಇಡೀ ಜನರ ಮುಂದೆ ತೆರೆದಿಡುವಂತೆ ಮಾಡುವಂಥದ್ದೇ ಈ ಅಲಪೋತ್ಸವ. ಈ ಅಲಪೋತ್ಸವವನ್ನು ಯಾರು ಮಾಡ್ತಾ ಇದ್ದಾರೆ ಅಂತಂದರೆ, ಜಿಲ್ಲಾಡಳಿತ, ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಹಾಗೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಇವರೆಲ್ಲರ ಜಂಟಿ ಆಶ್ರಯದಲ್ಲಿ ಈ ಬಾರಿ ಅಲಪೋತ್ಸವ 2019 ಎಂಬುದಾಗಿ ಬಾರ್ಕೂರಿನಲ್ಲಿ ಬಾರ್ಕೂರಿನ ಇತಿಹಾಸವನ್ನು ನಿಮ್ಮೆಲ್ಲರ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಮೊದಲಿಗೆ ನಾವು ಬಾರ್ಕೂರ್ ಅಂದರೆ ಏನು, ಇಲ್ಲಿನ ಇತಿಹಾಸ ಅಂದರೆ ಏನು, ಇದೆಲ್ಲದವನ್ನು ತಿಳಿದುಕೊಳ್ಳುವಂತಹ ಒಂದು ಸಮಯ ಬಂದಿದೆ. ಇದನ್ನೆಲ್ಲ ತಿಳಿಸಿಕೊಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ಅತಿಥಿಯಾಗಿ ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ ಇಲ್ಲಿನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಜಗದೀಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬಾರ್ಕೂರು ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಬಹುಶಃ ಒಂದು ಸಲ ಬಾರ್ಕೂರಿನ ಒಳಗಡೆ, ಆ ಊರಿನ ಒಳಗಡೆ ಹೋಗಿ ಬಂದರೆ ಸಾಕು, ಒಂದು ಕರ್ನಾಟಕದ್ದೇ ದರ್ಶನ ಆಗ್ತದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ವಿಶೇಷವಾಗಿರುವಂತಹ ಒಂದು ಹಳೆಯ ಕಟ್ಟಡಗಳಾಗಿರ್ಬೋದು, ಶಿಲಾಶಾಸನಗಳಾಗಿರ್ಬೋದು ನಮ್ಗೆ ಅಲ್ಲಿ ಸಿಗ್ತದೆ. ಈ ಬಾರ್ಕೂರಿನ ಇತಿಹಾಸ ತುಂಬ ರೋಚಕವಾಗಿತ್ತು, ಅದ್ರ ಬಗ್ಗೆ ನಮ್ಗೆ ಹೇಳ್ತೀರಾ? ಈ ಬಾರ್ಕೂರು ಎನ್ನುವಂಥದ್ದು ತುಳುನಾಡಿನಲ್ಲಿ 2000 ವರ್ಷಗಳನ್ನು ಕಂಡಂತ ಒಂದು ನಗರ. ಇಲ್ಲಿ ಈ ಬಾರಕೂರಿನ ಹೆಸರಿನ ಪ್ರಾಚೀನ ರೂಪ ಬಾರಕನ್ಯಾಪುರ, ನಂತರ ಅದು ಬಾರಕೂರು ಬಾರಕನೂರು ಆಯಿತು, ನಂತರ ಬಾರಕೂರು ರೂಪವನ್ನು ಪಡ್ಕೊಂಡಿದೆ. ಈ ಬಾರಕೂರಿನಲ್ಲಿ ಇತಿಹಾಸ ಕಾಲಕ್ಕಿಂತ ಮೊದಲೇ, ಅಂದರೆ ಪ್ರಾಗಿತಿಹಾಸ ಕಾಲದಲ್ಲೇ ನಮಗೆ ಕೆಲವೊಂದು ದಾಖಲೆಗಳು ಸಿಗ್ತವೆ. ಅಂದರೆ ಇತಿಹಾಸ ಪೂರ್ವ ಕಾಲದಲ್ಲಿಯೂ ಮಾನವ ಇಲ್ಲಿ ಚಟುವಟಿಕೆಯಲ್ಲಿ ನಿರತನಾಗಿದ್ದ ಎನ್ನುವುದಕ್ಕೆ ಅದು ಸಾಕ್ಷ್ಯ. ಇತಿಹಾಸ ಕಾಲಕ್ಕೆ ಬಂದರೆ ಈ ಬಾರಕೂರಿನಲ್ಲಿ ಪ್ರಥಮವಾಗಿ ಆಳಿದಂಥ ರಾಜವಂಶ ಆಳುಪ ರಾಜವಂಶ. ಈ ಆಳುಪರು 11 ಶತಮಾನದ ಮಧ್ಯಭಾಗದಲ್ಲಿ ಅವರು ಈ ಬಾರಕೂರಿಗೆ ತಮ್ಮ ರಾಜಧಾನಿಯನ್ನು ಉದ್ಯಾವರದಿಂದ ವರ್ಗಾವಣೆ ಮಾಡಿಕೊಳ್ತಾರೆ. ಉದ್ಯಾವರ ಮೊದಲು ಮಂಗಳೂರು ರಾಜಧಾನಿ ಆಗಿತ್ತು, ಉದ್ಯಾವರ ಆಯಿತು. ಉದ್ಯಾವರ ಶಾಸನಗಳಲ್ಲಿ ಉದಯಪುರ ಎನ್ನುವುದಾಗಿ ಕರೆಯಲ್ಪಟ್ಟಿದೆ. ನಂತರ ಅವರು 12 ಶತಮಾನಕ್ಕೆ ಬಾರಕೂರಿಗೆ ಬರ್ತಾರೆ. ಅವರು ಬಾರಕೂರಿನಲ್ಲಿ ತಮ್ಮ ಆಡಳಿತವನ್ನು ಅವರು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರ ಪ್ಯಾಲೇಸ್ ಅರಮನೆ ಇರುವಂಥದ್ದು ಸಿಂಹಾಸನ ಗುಡ್ಡೆ, ಹೀಗೆ ಸಿಂಹಾಸನ ಗುಡ್ಡೆ ಅಂತ ಏನು ಕರೀತಾರೋ ಅಲ್ಲಿ ಇತ್ತು ಅವರ ಅರಮನೆ. ಅಲ್ಲಿ ನಮಗೆ ಕುರುಗಳು ದೊರಕ್ತವೆ, ಕೋಟೆ ಇದ್ದ ಬಗ್ಗೆ ಕುರುಗಳಿವೆ, ಅದರಲ್ಲಿ ಯಾವುದೇ ಅವಶೇಷಗಳು ನೋಡಲಿಕ್ಕೆ ಈಗ ಸಾಧ್ಯ ಇಲ್ಲ. ಅವರು ಆಳ್ವಿಕೆಯನ್ನು ನಡೆಸ್ತಾ ಅವರು ಅಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಬಂದರು. ಅವರಿಗೆ ಸಹಾಯವಾಗಿ ನಿಂತವರು ಕೊಕ್ಕರಣೆ ಸಮೀಪದ ಸೂರಾಲ್ನಿಂದ ತಮ್ಮ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಂತಹ ತೊಳಹರು ಅವರಿಗೆ ಬೆಂಬಲವಾಗಿದ್ದರು. ಹೀಗೆ ಆಳುಪರ ಆಡಳಿತ ಮುಂದುವರಿತಾ ಇರುವ ಹಾಗೆ ಇಲ್ಲಿ ಒಮ್ಮೆ ಹೊಯ್ಸಳರ ದಾಳಿ ಆಗುತ್ತೆ 1333 ಸುಮಾರಿಗೆ. ಈ ಹೊಯ್ಸಳರು ದಾಳಿ ಮಾಡಿದಾಗ ಅವರನ್ನು ಎದುರಿಸಿ ಅವರ ವಿರುದ್ಧ ಹೋರಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಮನಗಂಡಂಥ ಆಳುಪದೊರೆ ಅವರೊಂದಿಗೆ ವೈವಾಹಿಕ ಸಂಬಂಧಕ್ಕೆ ಮುಂದಾಗ್ತಾನೆ. ಆಳುಪ ರಾಜಕುಮಾರಿ ಚಿಕ್ಕಾಯಿ ತಾಯಿ ಎನ್ನುವಳನ್ನು ಹೊಯ್ಸಳ 3ನೇ ಬಲ್ಲಾಳನಿಗೆ ಮದುವೆ ಮಾಡಿಕೊಡ್ತಾರ. ಹೀಗೆ ಮದುವೆ ಮಾಡಿಕೊಟ್ಟಾಗ ಈ ಭಾಗದಲ್ಲಿ ಹೊಯ್ಸಳರ ಪರವಾಗಿ ಚಿಕ್ಕಾಯಿ ತಾಯಿ ಆಳ್ವಿಕೆಯನ್ನು ಆರಂಭಿಸ್ತಾಳೆ. 1333-36 ನಮಗೆ ಬಾರ್ಕೂರಿನಲ್ಲಿ ಏಕಕಾಲದಲ್ಲಿ 2 ಆಡಳಿತ. ಹೊಯ್ಸಳರ ಹೊಯ್ಸಳರು ಮತ್ತು ನೇರ ಅಲ್ಲ, ಅವರು ಪರೋಕ್ಷವಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಚಿಕ್ಕಾಯಿ ತಾಯಿಯ ಮೂಲಕ. ಈಗ 1336 ವಿಜಯನಗರ ಆಳ್ವಿಕೆಯಲ್ಲಿ ವಿಸ್ತರಿಸಿಕೊಳ್ತದೆ ಬಾರ್ಕೂರಿಗೆ. ಹಂಪಿಯಿಂದ ಅವರು ಈ ತುಳುನಾಡಿನ ಈ ಮಂಗಳೂರಿನವರೆಗಿನ ಭಾಗವನ್ನು ತಮ್ಮ ವಶಕ್ಕೆ ತಗೊಳ್ಕೊತಾರೆ. ಅಂದರೆ ವಿಜಯನಗರ ಅರಸರಿಗೆ ಈ ಬಾರ್ಕೂರು ಅತಿ ಅಗತ್ಯ ಆಗಿತ್ತು. ಯಾಕಂದರೆ ಇದೊಂದು ಬಂದರಾಗಿತ್ತು, ಘಟ್ಟದ ಮೇಲಿನಿಂದ ವಸ್ತುಗಳು ಈ ಬಾರ್ಕೂರಿನ ಮೂಲಕ ವಿದೇಶಕ್ಕೆ ರಫ್ತಾಗ್ತಾ ಇದ್ವು. ಸೊ ಹಾಗಾಗಿ ಬಾರ್ಕೂರು ಅತಿ ಅಗತ್ಯ ಇತ್ತು. ಈ ತುಳುನಾಡಿಗೆ ತಮ್ಮ ರಾಜಕೀಯ ಆಹಾರವನ್ನು ವಿಸ್ತರಿಸಿಕೊಂಡಾಗ ಅವರು ಈ ತುಳುನಾಡನ್ನು 2 ರಾಜ್ಯಗಳಾಗಿ ವಿಂಗಡಿಸ್ತಾರೆ, ಬಾರ್ಕೂರು ರಾಜ್ಯ ಮತ್ತು ಮಂಗಳೂರು ರಾಜ್ಯ. ಬಾರ್ಕೂರು ತುಳು ರಾಜ್ಯ ಎಂಬುದಾಗಿ ಕರೆಯಲ್ಪಡ್ತದೆ. ಅದು ಈ ಬಾರ್ಕೂರು ರಾಜ್ಯಕ್ಕೆ ಬಾರ್ಕೂರಿ ರಾಜಧಾನಿಯಾಗಿತ್ತು ಮತ್ತು ಬಾರಕೂರಿನ ಒಂದು ರಾಜಕೀಯ ಮೇಲ್ಗೈ ಸಾಧಿಸುವಂಥದ್ದು ಈ ಸಂದರ್ಭದಲ್ಲಿ.
ಸೊ 336 346 ಬಾರ್ಕೂರ್ನಲ್ಲಿ ಮೂರು ಆಳ್ವಿಕೆ, ಆಳುಪರು, ಹೊಯ್ಸಳರು, ವಿಜಯನಗರರು, ಸಮಕಾಲೀನ ಆಡಳಿತ. ಆದರೆ ಒಬ್ಬರ ಶಾಸನದಲ್ಲಿ ಇನ್ನೊಬ್ಬರ ಉಲ್ಲೇಖ ಬರುವುದಿಲ್ಲ. ಆಳುಪರ ಶಾಸನ ಹೊಯ್ಸಳರು ಉಲ್ಲೇಖ ಇಲ್ಲ, ಹೊಯ್ಸಳ ಶಾಸನ ಆಳುಪರ ಉಲ್ಲೇಖ ಇಲ್ಲ, ವಿಜಯನಗರ ಶಾಸನದಲ್ಲಿ ಆಳುಪರ ಉಲ್ಲೇಖ ಯಾರ ಉಲ್ಲೇಖವೂ ಬರುವುದಿಲ್ಲ. ಈ ರೀತಿ ಆಳ್ವಿಕೆ ಮುಂದುವರಿಯುತ್ತದೆ. ಈ ಬಾರಕೂರು ಎನ್ನುವಂಥದ್ದು ವಿಜಯನಗರ ಆಳ್ವಿಕೆ ಕಾಲದಲ್ಲಿ ಒಬ್ಬ ರಾಜ್ಯಪಾಲನಿಂದ ಆಳಲ್ಪಡ್ತಾ ಇತ್ತು. ಬಾರಕೂರಿಗೆ ಅವರು ರಾಜ್ಯಪಾಲ ನೇಮಕ ಮಾಡ್ತಾ ಇದ್ದರು. ಬಾರಕೂರಿನಲ್ಲಿ ಸುಮಾರು 80 ರಾಜ್ಯಪಾಲರು ಆಳ್ವಿಕೆಯನ್ನು ಮಾಡಿದಂಥ ದಾಖಲೆಗಳು ನಮ್ಮಲ್ಲಿವೆ ಅವರ ಪರವಾಗಿ. ಈಗ ಬಾರಕೂರು ರಾಜ್ಯ ಎನ್ನುವಂಥದ್ದು ಈಗಿನ ಸುಮಾರು ಉಡುಪಿ ಜಿಲ್ಲೆ ವಿಸ್ತಾರ ಏನುಂಟು ಅಷ್ಟಕ್ಕೆ ವಿಸ್ತರಿಸಿಕೊಂಡಿತ್ತು. ಪಡುಬಿದ್ರೆಯಿಂದ ಆಚೆ, ಪಡುಬಿದ್ರೆ ಈಚೆಯಿಂದ ಬೈಂದೂರವರೆಗೆ, ಅದು ಹಾಗೆ ಬಾರಕೂರು ತುಳು ರಾಜ್ಯ ಎಂಬುದಾಗಿ ಕರೆಯಲ್ಪಡ್ತಾ ಇತ್ತು. ಸೊ 1554 ಈ ಬಾರಕೂರು ರಾಜ್ಯದ ರಾಜಧಾನಿಯಾಗಿದ್ದು ವಿಜಯನಗರ ಅರಸರ ಆಳ್ವಿಕೆಯಲ್ಲಿತ್ತು. 1554 ಸುಮಾರಿಗೆ ಈ ವಿಜಯನಗರ ಅರಸರಿಗೆ ಈ ಕರಾವಳಿಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಅರ್ಥ ಆದಾಗ ಅವರು ಅದನ್ನು ಕೆಳದಿ ನಾಯಕರಿಗೆ ಅಮರ ಮಾಗಣೆಯಾಗಿ ಕೊಡ್ತಾರೆ, ಇಡೀ ಕರಾವಳಿಯನ್ನು ಬಾರಕೂರನ್ನು ಸೇರಿ. ಸೊ ಬಾರಕೂರು ಕೆಳದಿ ನಾಯಕರ ಆಳ್ವಿಕೆ ಒಳಪಡ್ತಾರೆ. ಅಲ್ಲಿಗೆ ನಾಲ್ಕನೇ ವಂಶ ಬಂತು. ಕೆಳದಿ ನಾಯಕರ ನಂತರ ಹೈದರ್ ಟಿಪ್ಪುವಿನ ಆಳ್ವಿಕೆಯಲ್ಲಿರ್ತದೆ, ನಂತರ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತದೆ ಬಾರಕೂರು. ಇದು ರಾಜಕೀಯ ಇತಿಹಾಸ. ಇತಿಹಾಸ ಇಲ್ಲಿ ಈಗ ನೋಡ್ಲಿಕ್ಕೆ ಹೋದಾಗ ಈ ಕತ್ತಲೆ ಬಸದಿ ಆಗಿರ್ಬೋದು, ಅಂದ್ರೆ ಈಗ ನೋಡುವಂತ ಸ್ಥಿತಿಗಳಲ್ಲಿ ಅದು ಇಲ್ಲದಿದ್ರು ಕೂಡ ಎಲ್ಲೋ ಒಂದು ಕಡೆ ಹೋದಾಗ ಪ್ರತಿ ಒಂದು ಕಲ್ಲುಗಳು ಕೂಡ ಒಂದು ಕಥೆಯನ್ನ ಹೇಳುವಂತ ಒಂದು ಚಿತ್ರಣ ಭಾಸ ಆಗ್ತದೆ. ಈಗ ಸದ್ಯದಲ್ಲಿ ಪರಿಸ್ಥಿತಿಯಲ್ಲಿ ನಾವು ಬಾರಕೂರಿಗೆ ಹೋದ್ರೆ ಏನನ್ನ ನೋಡ್ಬೋದು ಒಂದು ಪ್ರವಾಸಿಗರು ಬಾರಕೂರಿಗೆ? ಬಾರಕೂರಿನಲ್ಲಿ ಈಗ ನಾವು ನೋಡ್ಲಿಕ್ಕೆ ಅನೇಕ ಸ್ಮಾರಕಗಳಿವೆ. ನಾವು ಹಂಪಿಗೆ ಹೋಗಿ ವಿಜಯನಗರ ಶಿಲ್ಪಶೈಲಿಯನ್ನು ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ, ಅದನ್ನು ನಾವು ಬಾರಕೂರಿನಲ್ಲಿ ನೋಡ್ಬೋದು. ಬಾರಕೂರಿನಲ್ಲಿ ಹಲವಾರು ದೇವಸ್ಥಾನಗಳಿವೆ, ಬಸದಿಗಳಿವೆ, ಹಳೆಯ ಚರ್ಚ್ ಇದೆ, ಇವೆಲ್ಲವೂ ಸಹ ಇದೆ ಬಾರಕೂರಿನಲ್ಲಿ. ಚರ್ಚ್ ಅದು ಪೋರ್ಚುಗೀಸ್ ಕಾಲದ ಚರ್ಚ್, ಅದು ಬಾರಕೂರು ಚರ್ಚ್ ಅನ್ನುವಂಥದ್ದು. ಈ ಬಾರಕೂರಿನಲ್ಲಿ ನಾವು ಈಗ ನೋಡ್ಲಿಕ್ಕಿರುವಂಥದ್ದು ಸಿಂಹಾಸನ ಗುಡ್ಡೆ ಪ್ರದೇಶ, ಆಳುಪರ ಅರಮನೆ ಇದೆ ಇರುವಂಥದ್ದು, ನಂತರ ಪಂಚಲಿಂಗೇಶ್ವರ ದೇವಸ್ಥಾನ, ಅದು 8th-9th ಒಂದು ದೇವಸ್ಥಾನ ಪಂಚಲಿಂಗೇಶ್ವರ. ಅದು ಗಜಪ್ರಷ್ಠ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ. ಆ ಗಜಪ್ರಷ್ಠ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟ ದೇವಸ್ಥಾನ ಎಲ್ಲವೂ ಸಹ ಹಳೆಯ ದೇವಸ್ಥಾನಗಳು. ನೀವು ಉಡುಪಿ ಅನಂತೇಶ್ವರ ಇರ್ಬೋದು, ಕೋಟದ ಮಲಿಂಗೇಶ್ವರ, ಬ್ರಹ್ಮದ ಮಲಿಂಗೇಶ್ವರ, ಹೀಗೆ ಈ ಪಂಚಲಿಂಗೇಶ್ವರ ದೇವಸ್ಥಾನದ ಶಿಲ್ಪ ಶೈಲಿಯನ್ನು ನಾವು ಅಧ್ಯಯನ ಮಾಡಲೇಬೇಕು ಒಂದು. ಇನ್ನು ಅದಾದ ನಂತರ ನಾವು ನೋಡುವಂಥದ್ದು ಬಾರಕೂರಿನ ಅದೇ ಜಾಗದಲ್ಲಿರ್ತಕ್ಕಂತಹ ಗೋಪಾಲಕೃಷ್ಣ ದೇವಸ್ಥಾನ ಇದೆ, ನಂತರ ಮಣಿಗಾರಕೇರಿಯ ಸೋಮನಾಥೇಶ್ವರ ದೇವಸ್ಥಾನ ಇದೆ, ಮೂಡುಕೇರಿಯ ಸೋಮೇಶ್ವರ ಇದೆ, ಪಟಸಾಲಕೇರಿಯ ವೀರಭದ್ರ ದೇವಸ್ಥಾನ ಇದೆ, ಕಾಳಿಕಾಂಬ ದೇವಸ್ಥಾನ ಇದೆ, ಇನ್ನು ಬಸದಿ ಕತ್ತಲೆ ಬಸದಿ ಅದು ಚೌಳಿಕೇರಿಯಲ್ಲಿದೆ. ಕತ್ತಲೆ ಬಸದಿಯ ಹಿಂದ್ಗಡೆ ಒಂದು ಶಿವ ದೇವಸ್ಥಾನ, ಒಂದು ವೈಷ್ಣವ ದೇವಸ್ಥಾನವೂ ಸಹ ಇದೆ. ಅದಾದ ನಂತರ ಚೌಳಿಕೇರಿಯ ಕಲ್ಲು ಹೊದಿಸಿರುವಂಥ ಗಣಪತಿ ದೇವಸ್ಥಾನ, ಆ ನಂತರ ವಿಜಯನಗರ ಕೋಟೆ, ಈಗೇನು ಅಳುಪೋಸು ಆಗ್ತಾ ಇದೆಯೋ ಅದು ವಿಜಯನಗರ ಕೋಟೆ ಅದು, ಇವೆಲ್ಲವೂ ಸಹ ನಾವು ನೋಡ್ತಕ್ಕಂಥ ಸ್ಥಳಗಳು. ಅಲ್ಲಿ ಬಸದಿ ಮೂರು ಇವೆ. ಅಲ್ಲಿ ಕತ್ತಲೆ ಬಸದಿ ಒಂದು ಈಗ ನೋಡುವಂಥದ್ದು, ಇನ್ನೊಂದು ಮಣಿಗಾರಿಕೆಯಲ್ಲಿ ಆದಿಪರಮೇಶ್ವರ ಬಸದಿ ಅಂತಿದೆ, ಹೆಚ್ಚು ಉಳ್ಕೊಂಡಿಲ್ಲ, ಸ್ವಲ್ಪ ಕುರುಹು ಮಾತ್ರ ಇದೆ ಅಲ್ಲಿ. ಇನ್ನೊಂದು ಬಸದಿ ಮೂಡುಕೇರಿಯಲ್ಲಿ ಹಿರಿಯ ಬಸದಿ ಅಂತಿದೆ. ಆ ಹಿರಿಯ ಬಸದಿ ಎನ್ನುವಂಥದ್ದು ಬಹಳ ಹಳೆಯ ಬಸದಿ ಅದು. ಅದು ಆಳುಪರು ಮತ್ತು ಶಾಂತರ ಮಧ್ಯೆ ಒಂದು ಸಂಬಂಧ ಇತ್ತು, ಅದರಿಂದಾಗಿ ಶಾಂತರ ಪ್ರಭಾವದಿಂದಾಗಿ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಒಂದು ಬಸದಿ ಅದು. ಅದು ಗಜಪ್ರಷ್ಠ ಶೈಲಿಯಲ್ಲಿರುವ ಬಸದಿ. ಜೈನರು ಗಜಪ್ರಷ್ಠ ಶೈಲಿಯನ್ನು ಬಸದಿಯ ನಿರ್ಮಾಣಕ್ಕೆ ಉಪಯೋಗಿಸೋದು ಕಡಿಮೆ, ಇದು ಗಜಪ್ರಷ್ಠ ಶೈಲಿಯಲ್ಲಿದೆ, ಅದು ಅದರ ವಿಶೇಷ. ಓ, ಜೈನರು ಕೂಡ ಆ ಒಂದು ಶೈಲಿಯನ್ನು ಉಪಯೋಗಿಸಿಕೊಂಡಿದ್ದಾರೆ ಅಂತಂದ್ರೆ ಆ ಸಮಯದಲ್ಲಿ ಎಲ್ಲೂ ಕೂಡ ಆ ಭೇದ ಭಾವ ಆ ಒಂದು ಅಲ್ಲ. ಆಗ ಈ ಗಜಪ್ರಷ್ಠ ಶೈಲಿ 8-9 ಗಜಪ್ರಷ್ಠ ಶೈಲಿಯ ಪ್ರಭಾವ ಇಲ್ಲಿತ್ತು, ಆ ಪ್ರಭಾವಕ್ಕೆ ಅವರು ಒಳಗಾಗಿರುವಂತಹ ಸಾಧ್ಯತೆ ಇದೆ. ಈಗ ಒಂದು ನಾವು ಎಲ್ಲೋ ಒಂದು ಕಡೆ ಮಾತಾಡುವಾಗ ಹೇಳ್ತೇವೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ಬಹುಶಃ ನಮ್ಮ ಅವರಿಗೆ ಆ ಬಾರಕೂರಿನ ಬಗ್ಗೆ ಅರಿವುಗಳು ಕಡಿಮೆ ಆಗಿದೆಯೋ, ಅಥವಾ ನಾವು ಅಲ್ಲಿ ಹೋಗುವುದು ಅಂದ್ರೆ ನಮ್ಮ ಹತ್ತಿರ ಇದೆ ಯಾವಾಗಾದ್ರೂ ಹೋಗ್ಬಹುದು ಅಂತ ಹೇಳುವಂತ ಒಂದು ಮನಸ್ಥಿತಿ ಬಂದಿದೆಯೋ ಗೊತ್ತಿಲ್ಲ. ಆದ್ರೆ ಇನ್ನೂ ಬಾರಕೂರಿನಲ್ಲಿ ಒಂದು ಪ್ರವಾಸಿಗರಿಂದಾಗಿ ಬರುವಂತದ್ದು ನಡೀತಾ ಇರಬೇಕಾಗ್ತದೆ. ಇನ್ನೊಂದೇನಾದ್ರೂ ಡೆವಲಪ್ಮೆಂಟ್ ಆಗ್ಬೇಕು ಅಂತ. ಈ ಬಾರಕೂರಿನಲ್ಲಿ ನಮಗೆ ಸಿಗುವಷ್ಟು ಶಾಸನಗಳು ಎಲ್ಲಿಯೂ ಸಹ ಸಿಗುವುದಿಲ್ಲ. ಬಾರಕೂರಿನಲ್ಲಿ ಹಲವಾರು ಶಾಸನಗಳಿವೆ, ಪ್ರಕಟ ಆಗಿವೆ, ಪ್ರಕಟ ಆಗದೇ ಇರುವ ಶಾಸನಗಳಿವೆ, ಮಣ್ಣಿನ ಅಡಿಯಲ್ಲಿರ್ತಕ್ಕಂಥ ಇನ್ನೂ ಶಾಸನಗಳು ಇರ್ಬೋದು, ಸಿಗಬಹುದು, ಸಾಧ್ಯತೆ ಇದೆ. ಈ ಎಲ್ಲ ಶಾಸನಗಳನ್ನು ನಾವು ಮೊದಲು ಸಂರಕ್ಷಿಸಬೇಕು. ಈ ದೇವಸ್ಥಾನಗಳೇನಿದ್ದಾವೋ ಅವುಗಳನ್ನು ಸಹ ಪ್ರವಾಸಿಗರನ್ನು ಆಕರ್ಷಿಸುವ ಕೇಂದ್ರಗಳಾಗಿ ನಾವು ಮಾಡಬೇಕಾಗಿದೆ.
ಇದನ್ನು ಪ್ರವಾಸಿ ಕೇಂದ್ರವಾಗಿ ನಿಜಕ್ಕೂ ಮಾಡಬಹುದು. ಯಾಕಂದರೆ ಈ ತುಳುನಾಡಿನಲ್ಲಿ ಐತಿಹಾಸಿಕ ಪ್ರವಾಸಿ ಕೇಂದ್ರಗಳಲ್ಲಿ ಬಾರ್ಕೂರು ನಮಗೀಗ ನೋಡಲಿಕ್ಕಿರುವಂಥ ವಸ್ತುಗಳಿರುವಂಥದ್ದು ಬಾರ್ಕೂರ್ನಲ್ಲಿ ಮಾತ್ರ. ಆ ಬಾರ್ಕೂರನ್ನು ಒಂದು ಪ್ರವಾಸಿ ತಾಣವಾಗಿ ಮಾಡಬೇಕು, ಬಾರ್ಕೂರ್ನಲ್ಲಿ ಅಗತ್ಯವಾಗಿ ಒಂದು ವಸ್ತು ಸಂಗ್ರಹಾಲಯ ಆಗಲೇಬೇಕು. ವಸ್ತು ಸಂಗ್ರಹಾಲಯ ಆದರೆ ಅಲ್ಲಿ ಎಲ್ಲೆಲ್ಲಿಯೋ ಬಿದ್ದಿರತಕ್ಕಂಥ ವಸ್ತುಗಳನ್ನು ಅಲ್ಲಿಯೇ ನಾವು ಸಂಗ್ರಹಿಸಿಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಅಂಥ ವಸ್ತುಗಳನ್ನ ಸಂಗ್ರಹಿಸಿ ಒಂದು ಕಡೆ ಇಟ್ಟಾಗ, ಒಂದು ವಸ್ತು ಸಂಗ್ರಹ ಇದ್ದಾಗ ಪ್ರವಾಸಿಗರಿಗೆ ಬಂದು ನೋಡಲಿಕ್ಕೂ ಒಂದು ಅವಕಾಶ ಸಿಗುತ್ತೆ. ಅದು ಇನ್ನೊಂದು, ನಮ್ಮ ನಮ್ಮ ಆಕಾರಗಳನ್ನು, ನಮ್ಮ ಸೋರ್ಸಸ್ಸನ್ನು ನಾವು ಉಳಿಸ್ಕೊಂಡಾಗತ್ತೆ. ಅದು ತುಂಬ ನಾಶ ಆಗ್ತಾ ಇದೆ ಅಲ್ಲಿ, ಅದಾಗಬೇಕು. ಇನ್ನೊಂದು, ಪ್ರವಾಸಿಗಳಿಗೆ ಅನುಕೂಲವಾಗ್ತಕ್ಕಂಥ ಕೆಲವೊಂದು ಅವಶ್ಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿಕೊಡಬೇಕು. ಈಗ ಅಲ್ಲಿಂದ ಬರ್ತಾರೆ, ಬಂದವರಿಗೆ ಅಲ್ಲಿ ನಿಜವಾಗಿಯಲ್ಲೂ ಒಂದು ಶೌಚಾಲಯದ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಇಲ್ಲದಿರುವುದನ್ನು ಕಾಣುತ್ತೆ ನಾವು. ಅದೆಲ್ಲವನ್ನು ಸರ್ಕಾರ ಅಥವಾ ಗ್ರಾಮ ಪಂಚಾಯತಿ ಅದನ್ನು ಮಾಡಿದರೆ ಖಂಡಿತಕ್ಕೂ ಅದನ್ನು ಬಳಸಿಕೊಳ್ಳಿಕ್ಕೆ, ಒಂದು ಪ್ರವಾಸಿ ಕೇಂದ್ರವಾಗಿ ಬಳಸಿಕೊಳ್ಳಿಕ್ಕೆ ತುಂಬ ಅವಕಾಶ ಇದೆ ಬಾರ್ಕೂರನ್ನು. ಖಂಡಿತವಾಗ್ಲೂ ಸಹಿತ ನಮ್ಮ ಊರಿನ ಹತ್ತಿರ ಸಮೀಪದದ್ದು, ಅದು ಹೆಚ್ಚಾಗಿ ಹೇಳಲಿಕ್ಕೆ ಹೋದರೆ ನಮ್ಮ ಊರೇ ಅದು. ಅಂತಹ ಒಂದು ಬಾರ್ಕೂರನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸಲೇಬೇಕು. ಅನೇಕ ಜನ ಪ್ರವಾಸಿಗರಿಂದ ನಾವುಗಳು ಕೂಡ ನಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ ಯಾವುದೋ ಒಂದು ಇಲ್ಲಿ ಹೋಗಿ ಅಲ್ಲಿ ಶಿಲೆಗಳನ್ನು ನೋಡ್ಕೊಂಡು ಬರ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಊರಿಗೆ ಹೋಗಿದ್ದೇವೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸೊ ನಮಗೆ ಒಂದು ಬಾರ್ಕೂರ ಇತಿಹಾಸದ ಬಗ್ಗೆ, ಅದೇ ರೀತಿಯಾಗಿ ಇನ್ನೇನೆಲ್ಲ ಬಾರ್ಕೂರಿನ ಒಂದು ಇನ್ನೊಂದು ವಿಶೇಷ ಅಂತ ಹೇಳಿದರೆ, ಬಾರ್ಕೂರನ್ನು ಆಡಳಿತ ಅನುಕೂಲಕ್ಕಾಗಿ 10 ಕೇರಿಗಳಾಗಿ ವಿಭಾಗಿಸಿದ್ದಾರೆ. ಒಂದು ಕೋಟೆ ಕೇರಿ ಅಂತಿದೆ, ಮಣಿಗಾರ ಕೇರಿ, ಪಟಸಾಲ ಕೇರಿ, ಚೌಳಿ ಕೇರಿ, ರಂಗನ ಕೇರಿ, ಭಂಡಾರ ಕೇರಿ, ಹೀಗೆ 10 ಕೇರಿಗಳಿವೆ. ಆ ಒಂದೊಂದು ಕೇರಿಯಲ್ಲಿಯೂ ಒಂದೊಂದು ದೇವಸ್ಥಾನ ಇದೆ. ಒಂದೊಂದು ಕೇರಿಗೂ ಒಂದೊಂದು ಪ್ರಧಾನ ದೇವತೆ ಇದ್ದಾರೆ. ಈಗ ಕೋಟೆ ಕೇರಿಗೆ ಪಂಚಲಿಂಗೇಶ್ವರ, ಮಣಿಗಾರ ಕೇರಿಗೆ ಸೋಮನಾಥೇಶ್ವರ, ಮೂಡುಕೇರಿಗೆ ಸೋಮೇಶ್ವರ, ರಂಗನ ಕೇರಿಗೆ ಗಣಪತಿ, ಇನ್ನು ಚೌಳಿ ಕೇರಿಗೆ ಗಣಪತಿ, ಇನ್ನು ಪಡಸಾಲ ಕೇರಿಗೂ ಗಣಪತಿ ದೇವಸ್ಥಾನ. ಈಗ ಒಂದೊಂದು ಕೇರಿಗೆ ಒಂದೊಂದು ದೇವಸ್ಥಾನ ಇದೆ. ಈ 10 ಕೇರಿಗಳ ಒಟ್ಟಿಗೆ ನಾರಾಯಣ ದೇವಸ್ಥಾನ, 10 ಕೇರಿ ನಾರಾಯಣ ಅಂತ ಶಾಸ್ತ್ರ ಉಲ್ಲೇಖ ಬರುತ್ತೆ. ಆದರೆ 10 ಕೇರಿ ನಾರಾಯಣ ದೇವಸ್ಥಾನ ಯಾವುದು ಎನ್ನುವುದಾಗಿ ನಮಗೆ ಇಷ್ಟೊರೆ ಗಮನಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಆ ಕರ ಸಿಗಬಹುದು. ಈ ಬಾರ್ಕೂರ್ನ ಮೇಲೆ ತಮ್ಮ PhD ಪ್ರಬಂಧವನ್ನು ರಚಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ PhD ಪಡೆದಿರ್ತಕ್ಕಂಥ ಡಾಕ್ಟರ್ B. ವಸಂತ ಶೆಟ್ಟಿ ಅನ್ನೋರು ಇಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅದು ಸರಿ ಅನ್ನೋದು ಇನ್ನೂ ಚರ್ಚೆ ಆಗಬೇಕಾಗಿದೆ. ಬಾರ್ಕೂರ್ನ ಮೇಲೆ ಒಂದು PhD ಪ್ರಬಂಧ ಬಂದಿದೆ, ಅದು ಈಗ ಪ್ರಕಟ ಆಗಿದೆ, ಕರ್ನಾಟಕ ತುಳು ಅಕಾಡೆಮಿಯಿಂದ ಪ್ರಕಟ ಆಗಿದೆ. ಎಸ್. ಸೊ ಸಂಪೂರ್ಣವಾದಂತಹ ಮಾಹಿತಿ, ಬಾರ್ಕೂರ್ ಅಂದರೆ ಏನು, ಅದು ಅದರ ಹೆಸರು ಹೇಗೆ ಬಂತು, ಇದೆಲ್ಲದರ ಬಗ್ಗೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ನೀಡಿದಿರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಬಾರ್ಕೂರಿನ ಇತಿಹಾಸ. ನಿಜಕ್ಕೂ ಕೂಡ ಮೈ ರೋಮಾಂಚನ ಆಗ್ತದೆ. ಕೇವಲ ಒಂದು ರಾಜವಂಶದಿಂದ ಆಳಲ್ಪಟ್ಟಿರುವಂಥ ಊರಲ್ಲ ಅದು, ಅನೇಕ ರಾಜವಂಶರು ಇಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಊರದು. ಇದರ ಬಗ್ಗೆ ಜಗದೀಶ್ ಶೆಟ್ಟಿಯವರು ನಮಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನೀಡಿದರು. ಹಾಗಾದರೆ ಈ ಅಳುಪೋತ್ಸವ ಅಂದರೆ ಏನು, ಇದೆಲ್ಲದರ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮಗೆ ನಮ್ಮ ಜೊತೆಗೆ ಅನಿತಾ ಅವರು ನಮ್ಮ ಅತಿಥಿಯಾಗಿ ಬರಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುನ್ನ ಒಂದು ಪುಟ್ಟ ವಿರಾಮ. ಎಸ್ ವೀಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಅಳುಪೋತ್ಸವ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ವಿರಾಮಕ್ಕೆ ಹೋಗುವ ಮೊದಲು ನಾವು ಬಾರ್ಕೂರಿನ ಇತಿಹಾಸವನ್ನು ತಿಳಿದೆವು. ವಿರಾಮದ ನಂತರ ಅಳುಪೋತ್ಸವದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಳುಪೋತ್ಸವ ಅಂದರೆ ಏನು, ಇದನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಪ್ರವಾಸೋದ್ಯಮ ಇಲಾಖೆ ಉಡುಪಿ ಜಿಲ್ಲೆಯ ಸಹಾಯಕ ನಿರ್ದೇಶಕರಾಗಿರುವಂತಹ ಅನಿತಾ ಭಾಸ್ಕರ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಜಗದೀಶ್ ಅವರು ತುಂಬ ಚಂದವಾಗಿ ಬಾರ್ಕೂರಿನ ಇತಿಹಾಸದ ಬಗ್ಗೆ ನಮಗೆ ತಿಳಿಸಿಕೊಟ್ಟೋದ್ರು. ಬಾರ್ಕೂರ್ ಅಂದರೆ ಹೇಗಿರುತ್ತೆ, ಅದರದ್ದು ಇತಿಹಾಸ ಏನು ಅನ್ನೋದ್ರ ಬಗ್ಗೆ. ಇನ್ನು ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಿದ್ರೆ ಈ ಅಳುಪೋತ್ಸವ. ಒಂದು ನಮ್ಮ ಒಂದು ಸಂಸ್ಕೃತಿಯನ್ನು, ನಮ್ಮ ಒಂದು ಕಲೆಯನ್ನು ಅಥವಾ ನಮ್ಮ ಒಂದು ಊರನ್ನು ಹೊರಗಿನ ಒಂದು ಜಗತ್ತಿಗೆ ತೋರಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ಕೆ ನೀವು ತೊಡಗಿದ್ದೀರಾ. ಏನಿದು ಅಳುಪೋತ್ಸವ, ಇದು ಯಾಕೋಸ್ಕರ ಮಾಡ್ತಾ ಇದ್ದೀರಾ? ಬಾರ್ಕೂರು ತಮಗೆಲ್ಲ ಗೊತ್ತಿರೋಂಗೆ ಒಂದು ಹಿಸ್ಟಾರಿಕಲ್ ವೆರಿ ಬ್ಯೂಟಿಫುಲ್ ಎಪಿಕ್ ಟೌನ್. ಅದರಲ್ಲಿ ಒಂದು ಸುಮಾರು 366 ದೇವಸ್ಥಾನಗಳು ಒಂದು ಚಿಕ್ಕ ಊರಲ್ಲಿ ಇದೆ ಅಂತ ಹಿಂದಿನ ದಾಖಲೆ ಹೇಳ್ತದೆ. ಮತ್ತು ತಮಗೆ ಗೊತ್ತಿರ್ಬೋದು ಎಲ್ಲ ದೇವಸ್ಥಾನಗಳು ಅಲ್ಲಿರೋದೊಂದು ವಿಶಿಷ್ಟವಾದ ಶೈಲಿಯಲ್ಲಿದೆ. ಅಲ್ಲಿನ ಕತ್ತಲೆ ಬಸದಿ, ಜೈನ ಬಸದಿಗಳು, ಅಲ್ಲಿನ ಕಲ್ಯಾಣಿಗಳು, ದೇವಸ್ಥಾನಗಳು, ಮೂಡುಕೆರೆ ಮತ್ತು ಬೇರೆ ಬೇರೆ ಇರೋವಂಥ ಎಲ್ಲ
ವಾಸ್ತುಶಿಲ್ಪಕ್ಕೆ ಪ್ರಾಮುಖ್ಯತೆ ಇರುವಂಥ ದೇವಸ್ಥಾನಗಳಿದೆ. ಅದನ್ನು ಹೊರ ಜಗತ್ತಿಗೆ ನಮಗೆ ಪರಿಚಯಿಸೋದಕ್ಕೆ ವಿ ಹ್ಯಾವ್ ಟೇಕನ್ ದಿಸ್ ಆಸ್ ಅ ಫೋರಮ್, ಒಂದು ಅಳಪೋತ್ಸವವನ್ನು ಮಾಡಿ ಅದರ ಮೂಲಕ ಎಲ್ಲ ಜಗತ್ತಿನ ಒಂದು ಅಟೆನ್ಷನನ್ನು ಡ್ರಾ ಮಾಡೋ ಅಂಥದ್ದು ನಮ್ಮ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇವತ್ತು ಆಗ್ತಾಯಿದೆ. ಇದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಯಮಾಲ ಮೇಡಮ್ ಅವ್ರದ್ದು ತುಂಬ ಪರಿಶ್ರಮ ಇದೆ. ಒಂದು ಬಾರ್ಕೂರನ್ನು ಒಂದು ನಾವು ಪ್ರವಾಸೋದ್ಯಮದ ಒಂದು ಅತ್ಯಂತ ಪ್ರಮುಖ ತಾಣವನ್ನಾಗಿ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು. ಹಾಗಾಗಿ ನಮಗೆ ಅಳಪೋತ್ಸವ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಾವು ತುಳುನಾಡಿನ ಸಂಸ್ಕೃತಿನ ವೈಭವವನ್ನು ನಾವು ಪರಿಚಯಿಸೋದಕ್ಕೆ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀವಿ. ಏನೆಲ್ಲ ಇರ್ತದೆ ಅಳಪೋತ್ಸವ? ಅಳಪೋತ್ಸವದಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಯಕ್ಷಗಾನ ಇದೆ ಇಲ್ಲಿನ, ಮತ್ತು ಎಕ್ಸಿಬಿಷನ್ಸ್ ಇದೆ. ತುಳುವರ ಸಂಸ್ಕೃತಿಯಲ್ಲಿದ್ದಂಥ ಕೃಷಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಉಪಯೋಗಿಸ್ತಿದ್ದಂಥ ಎಲ್ಲ ಅವರ ವಸ್ತುಗಳು ಹಾಗೂ ಚಿತ್ರಕಲಾ ಪ್ರದರ್ಶನಗಳು ಇರ್ತದೆ. ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಈಗ ಗತವೈಭವವನ್ನು ನೆನಪಿಸೋ ಅಂಥ ನೃತ್ಯ ಮಂಜರಿ ಚಂದ್ರ ಅವ್ರ ಕಡೆಯಿಂದ ಮಾಡಿಸ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಒಂದು ನಮ್ಮ ನಾಡಿನ ಜನತೆಗೆ, ನಮ್ಮಲ್ಲೇ ಎಷ್ಟೋ ಜನಕ್ಕೆ ಅದು ಮರ್ತೋಗ್ಬಿಟ್ಟಿದೆ, ಈ ಥರ ಒಂದು ವೈಭವಯುತವಾದಂಥ ಒಂದು ನಾಡಿತ್ತ, ಈ ಥರ ಒಂದು ಸಂಸ್ಕೃತಿ ಇತ್ತ ಅಂತ. ಹಾಗಾಗಿ ನಾವು ಅದನ್ನು ನಮ್ಮ ಜನಗಳಿಗೆ ನೆನಪಿಸೋ ಅಂಥ ಕೆಲಸನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಎಷ್ಟು ದಿವಸಗಳ ಈ ಒಂದು ಅಳಪೋತ್ಸವ ಮಾಡ್ತಾ ಇದ್ದೀರಾ? ಅದರ ಜೊತೆಗೆ ಏನು ಒಂದು ವಿಶೇಷತೆ ಅಂತ ಹೇಳಿ? ನಮ್ಮಲ್ಲಿ 3 ದಿನಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 25, 26, 27 ಜನವರಿ 2019. ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ ಭೂತಾಲ ಪಾಂಡ್ಯ ವೇದಿಕೆ ಅಂತ. ಮೆಕ್ಕೆಕಟ್ಟು ಈ ವುಡ್ ವರ್ಕ್ ಇರುವಂಥ ಈ ನಮ್ಮ ಸ್ಥಳೀಯ ಏನು ಕಲೆ ಇದೆಯಲ್ಲ, ಅದರದ್ದು ನಾವು ಸ್ಟೇಜ್ ಮಾಡಿಸ್ತಾ ಇದ್ದೀವಿ. ವಿಜಯನಗರದ ಅರಸರ ಕೋಟೆ ಏನು ನಮ್ಮ ಈಗ ನಮ್ಮ ಇಲಾಖೆಯಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಕ್ಲೀನ್ ಮಾಡಿ ಮತ್ತು ಸ್ವಲ್ಪ ಮಟ್ಟಿಗೆ ರೆಸ್ಟೋರೇಷನ್ಸ್ನ ಮಾಡಿಬಿಟ್ಟು ಈಗ ನಾವು ಹೊರ ಜಗತ್ತಿಗೆ ಪರಿಚಯಿಸ್ತಾ ಇರೋದನ್ನು ಅಲ್ಲಿ ನಾವು ಒಂದು ದೊಡ್ಡ ವೇದಿಕೆ ಮತ್ತು ಹಾಗೂ ಒಂದು ಆರ್ಚನ್ನು ಮಾಡ್ತಾ ಇದ್ದೀವಿ. ವಿಜಯನಗರದ ಕೋಟೆಯ ಮಹಾದ್ವಾರ ಅಂತ ಮಾಡ್ತಾ ಇದ್ದೀವಿ. ದ್ಯಾಟ್ ವಿಲ್ ರೆಪ್ರೆಸೆಂಟ್ ದ ಹಿಸ್ಟಾರಿಕಲ್ ಟೌನ್ ಆಫ್ ಬರ್ಕೂರ್. ಸೊ ಅದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲನೂ ಹಿಂದಿನ ನಾಡನ್ನು ನೆನಪಿಸೋಕ್ಕೆ ಇರುವಂಥ ಕಾರ್ಯಕ್ರಮಗಳನ್ನೇ ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಅಲ್ಲಿ ಒಂದು ಭಂಡಾರ್ಕರ್ ಅಂತ ಇದ್ದಾರೆ, ಅವರ ಮನೆಯಲ್ಲಿ ಹಳೆಯ ತುಳುವ ಸಂಸ್ಕೃತಿಯಲ್ಲಿದ್ದಂಥ ಎಲ್ಲ ವಸ್ತುಗಳ ಸಂಗ್ರಹವನ್ನು ಸಹ ನಾವು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ನಾವು ಒಂದು ಹೆಚ್ಚುವರಿಯಾಗಿ ಮಾಡ್ತಾ ಇರೋದು ಅಂತ ಹೇಳಿದರೆ ಒಂದು ಬಾರ್ಕೂರಲ್ಲಿ ಒಂದು ಹೆರಿಟೇಜ್ ವಾಕ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸುಮಾರು 17 ಪಾಯಿಂಟ್ಸನ್ನು ಆಫ್ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರೋವಂಥ ದೇವಸ್ಥಾನಗಳು ಹಾಗೂ ಮಠಗಳು ಹಾಗೂ ಕಲ್ಯಾಣಿ ಈ ಥರದ್ದೆಲ್ಲನೂ, ಈಗ ಕಲುಚಪರ ಇರ್ಬೋದು, ಅದೊಂದು ತುಂಬ ಸುಂದರವಾದಂಥ ಪ್ಲೇಸ್ ಅದು. ಅದು ಹೆಬ್ಬಾಗಲು ಬಾರ್ಕೂರ್ಗೆ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾವು ಪಂಚಲಿಂಗೇಶ್ವರ ದೇವಸ್ಥಾನ, ಬಟ್ಟೆ ವಿನಾಯಕ ದೇವಸ್ಥಾನ, ಆಮೇಲೆ ಚೌಳಿಕೆರೆ, ದ್ಯಾಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್, ಮತ್ತು ಸೋಮೇಶ್ವರ, ಅದು ತುಂಬ ಚೆನ್ನಾಗಿದೆ. ಅದರಲ್ಲಿ ಆ ಥರ ಎಲ್ಲ ದೇವಸ್ಥಾನಗಳನ್ನು ಒಂದು 17 ಪಾಯಿಂಟ್ಸ್ ಮಾಡಿ ನಾವು ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಇಟ್ಸ್ ಅನ್ ಆ್ಯಪ್ಲಿಕೇಶನ್, ಪೀಪಲ್ ಕ್ಯಾನ್ ಡೌನ್ಲೋಡ್ ದಟ್ ಅಪ್ಲಿಕೇಶನ್ ಆ್ಯಂಡ್ ಗೋ ಥ್ರೂ ದಟ್. ಗೂಗಲಲ್ಲಿ ಸಹ ಅವರು ನೋಡಬಹುದು, ಜೊತೆಗೆ ಅಲ್ಲಿ ಜಾಗಕ್ಕೆ ಹೋದರೆ ಅವರೊಂದು ಕ್ಯೂ ಆರ್ ಕೋಡ್ ಇರ್ತದೆ, ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ಅದ್ರ ಬಗ್ಗೆ ಹಿಸ್ಟ್ರಿ ತಿಳ್ಕೊಳ್ಬಹುದು. ಹಾಗೂ ಅಲ್ಲಿದು ಫೋಟೋಗ್ರಾಫ್ಸು, ಮತ್ತು ನಾವು ಬಾರ್ಕೂರಿಂದೇ ಒಂದು ಬ್ಯೂಟಿಫುಲ್ ವಿಡಿಯೋ ವೇವ್ ಡನ್, ಅದು ಒಂದು ಏರಿಯಲ್ ವ್ಯೂ, ಮತ್ತು ಅಲ್ಲಲ್ಲಿದು ದೇವಸ್ಥಾನಗಳದ್ದು ಅಲ್ಲಿದು ಏನು ಆರ್ಕಿಟೆಕ್ಚರ್ ಇದೆಯಲ್ಲ ಅದರದ್ದು ಅದು ಸಹ ಮಾಡಿದ್ದೇವೆ. ಅದನ್ನು ನಾವು ಅಂದರೆ ಎಲ್ಲರೂ ಬಂದು ಬಾರ್ಕೂರನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಬೈ ಕ್ರಿಯೇಟಿಂಗ್ ದಿಸ್ ಆ್ಯಪ್ ಲೈಕ್ ವಿ ಹ್ಯಾವ್ ಇಂಟ್ರೊಡ್ಯೂಸಿಂಗ್ ದಿಸ್ ಟು ದ ವರ್ಲ್ಡ್ ದಟ್ ಅನ್ನೋ ಸಚ್ ಎ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಟೌನ್ ಆಫ್ ಉಡುಪಿ ಈಸ್ ಎಕ್ಸಿಸ್ಟೆಂಟ್ ಹಿಯರ್ ದಟ್ ಯು ನೀಡ್ ಟು ಎಕ್ಸ್ಪ್ಲೋರ್ ಅಂತ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ಸೊ ಇಟ್ಸ್
ಟು ಗುಡ್, ಬಿಕಾಸ್ ಮೊದಲು ಎಲ್ಲೋ ಒಂದು ಕಡೆ ಬರಲಿಕ್ಕೆ ಆಗದೇ ಇದ್ದವರು ಈಗಲೂ ಕೂಡ ಏನೋ ಒಂದು ರೀತಿಯಲ್ಲಿ ಅನಾನುಕೂಲ ಆದವರಿಗೆ ಎಲ್ಲರಿಗೂ ಕೂಡ ಈ ಆ್ಯಪ್ನಿಂದಾಗಿ ಬಾರ್ಕೂರು ತಿಳಿತದೆ ಅಂತ ಹೇಳಿದ್ರೆ, ಸೊ ಒಂದು ವಿಶ್ವಕ್ಕೆ ನಮ್ಮ ಊರನ್ನು ನಾವು ಪರಿಚಯ ಮಾಡಿದಾಗೆ ಕಳೆದ ಬಾರಿ ಇದೇ ಸಂದರ್ಭದಲ್ಲಿ ನೀವು ಕತ್ತಲ ಬಸದಿಯಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಒಂದು ವಿನೂತನವಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ರಿ. ಈ ಬಾರಿ ಅಳುಪೋತ್ಸವ ಅನ್ನುವಂಥ ಒಂದು ವಿಚಾರವನ್ನು ತಂದಿಟ್ಟಿದ್ದೀರಿ. ಮುಂದಿನ ಒಂದು ಕನಸುಗಳೇನಿದೆ, ಯಾಕಂತ ಹೇಳಿದ್ರೆ ಕೇವಲ ವರ್ಷಕ್ಕೆ ಒಂದು ಸಲ ಅಥವಾ ಈ ರೀತಿಯಾಗಿ ಪ್ರೋಗ್ರಾಮ್ಗಳನ್ನು ಮಾಡೋದ್ರ ಜೊತೆಗೆ ಅವಾಗವಾಗ ಬಾರ್ಕೂರಿಗೆ ಟಚ್ ಅನ್ನು ನೀಡ್ತಾ ಇದ್ದಾಗ ಮಾತ್ರ ಅದು ಹೊರಗೆ ಜಗತ್ತಿಗೆ ತೆರೆದಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಬೇರೆ ಏನಾದರೂ ಕನಸುಗಳು ಅಥವಾ ಯೋಜನೆಗಳು ಜಿಲ್ಲಾಡಳಿತದಿಂದ ಇದೆಯಾ? ಹೌದು, ಈಗ ಬಾರ್ಕೂರಲ್ಲಿರುವಂಥ ಜಾಗ ಅದು ರೆವಿನ್ಯೂ ಲ್ಯಾಂಡ್, ಅದು 12 acres ಇದೆ ಲ್ಯಾಂಡು. ಅಲ್ಲಿ ಈಗಾಗಲೇ ನಮಗೆ ಒಂದು ಕೋಟೆ ಸ್ವಲ್ಪ ಪಳೆಯುಳಿಕೆ ಇದೆ, ಹಾಗೂ ಅಲ್ಲಿ ಕುದುರೆ ಲಾಯ ಮತ್ತು ಅಲ್ಲಿ ವೀರ್ಗಲ್ಲು ಮಾಸ್ತಿಕಲ್ಲು ಇಂಥದ್ದೆಲ್ಲ ಸಿಕ್ಕಿದೆ. ಅಲ್ಲೊಂದು ತುಂಬ ಸುಂದರವಾದಂಥ ರಾಜಾರಾಣಿ ಕಲ್ಯಾಣಿ ಅಂತ ಸಹ ಇದೆ, ಈ ಕಲ್ಯಾಣಿಯನ್ನು ಸಹ ರೆಸ್ಟೋರೇಷನ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಂತರದ ದಿನಗಳಲ್ಲಿ ನಮ್ಮ ಟೂರಿಸಮ್ಮಿಂದ ಒಂದು DPR ಮಾಡಿ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ, ಬಾರ್ಕೂರನ್ನು ಆ ಗತವೈಭವವನ್ನು ನೆನಪಿಸುವಂಥ ಎಲ್ಲವನ್ನು ಇನ್ಕ್ಲೂಡ್ ಮಾಡುವಂಥ ಒಂದು ಆ ಜಾಗದಲ್ಲಿ 12 acres ಜಾಗದಲ್ಲಿ ಮಾಡಬಹುದಾದ ಸಾಧ್ಯತೆಯನ್ನು ಇದೆ. ಅದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ನಾವು ವಿ ನೀಡ್ ಟು ಹ್ಯಾವ್ ಅ ಗ್ರೇಟರ್ ಪ್ಲಾನ್ ಫಾರ್ ದಟ್, ಅದನ್ನು ಮಾಡ್ತೇವೆ ನಾವು. ಇದನ್ನು ಹೊರತುಪಡಿಸಿ ಬಾರ್ಕೂರಿನಲ್ಲಿ ಬೇರೆ ಏನಾದರೂ ಕನಸುಗಳು ಅಂತ ಹೇಳಿದ್ರೆ, ಇನ್ಯಾವುದಾದ್ರೂ ಒಂದು ಅಲ್ಲಿಗ ಕೆಲವೊಂದು ಗತ ವೈಭವವನ್ನು ಆಲ್ರೆಡಿ ಅದು ಸೇರಿಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಅದು ಇನ್ನು ಪುನರುಜ್ಜೀವನಗೊಳಿಸಲಿಕ್ಕೆ ತುಂಬಾ ಕಷ್ಟಪಡುವಂಥ ಸ್ಥಿತಿಯಲ್ಲಿ ಕೂಡ ಇರುವಂಥದ್ದು, ಅಂಥದ್ದು ಯಾವುದಾದ್ರೂ ಒಂದು ಶಿಲೆಗಳನ್ನು ಅಥವಾ ಅಂಥದ ಕೋಟೆಗಳನ್ನು ಪುನರುಜ್ಜೀವನ ಮಾಡುವಂಥದ್ದು ಏನಾದರೂ ಕನಸುಗಳಿದೆಯಾ ಅಂತ? ಅದು ಮಾಡಬೇಕು. ಹೌದು, ಈಗ ಅದರಲ್ಲಿ ಕತ್ತಲೆ ಬಸದಿ ಮಾತ್ರ ಆರ್ಕಿಯೋಲಾಜಿಕಲ್ ಸರ್ವೆ ಅವ್ರಿಗೆ ಇರುವಂಥದ್ದು, ಇನ್ನು ಮಿಕ್ಕಿದ್ದು ಎಲ್ಲ ಅಷ್ಟೊಂದು ದೇವಸ್ಥಾನಗಳಿದ್ದರೂ ಯಾವುದನ್ನು ಸಹ ಅವರ ಸುಬರ್ದಿನಲ್ಲಿ ಇಲ್ಲ. ಅದನ್ನು ಕತ್ತಲೆ ಬಸದಿಯನ್ನು ಈಗ ರೆಸ್ಟೋರೇಷನ್ ಮಾಡ್ತಾ ಇದ್ದಾರೆ, ಅವರು ತುಂಬ ಸುಂದರವಾಗಿ ಮರು ನಿರ್ಮಾಣ ಮಾಡಿ ಅವರು ಪ್ರಪಂಚಕ್ಕೆ ತೆರೆದಿಡ್ತಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಇರೋವಂಥ ಎಲ್ಲ ಪಾಳಿ ಉಳಿಕೆ ಇರ್ಬೋದು ಅಥವಾ ಆ ಥರ ಒಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರೋವಂಥ ದೇವಸ್ಥಾನಗಳನ್ನು ನಾವು ಆರ್ಕಿಯೋಲಾಜಿಕಲ್ ಸರ್ವೆ ಅವರಿಂದ ರೆಸ್ಟೋರೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ನಾವು ನಮ್ಮ ಇಲಾಖೆಯಿಂದ ಮತ್ತು ಜಿಲ್ಲಾಡಳಿತದ ಪರವಾಗಿ ಒಂದು ಅವರಿಗೆ ನಾವು ಮನವಿ ಮಾಡಬಹುದು. ಹಾಗೂ ಇನ್ನೂ ಒಂದಂತ ಹೇಳಿದರೆ, ಬಾರ್ಕೂರ್ನಲ್ಲಿ ಇರೋವಂಥ ಎಲ್ಲ ದೇವಸ್ಥಾನಗಳು ತನ್ನದೇ ಆದ ಒಂದು ಪರಂಪರೆ ಅಂತ ಇರೋವಂಥದ್ದು ಮತ್ತು ತನ್ನದೇ ಆದ ಶೈಲಿನಲ್ಲಿ ಇರೋವಂಥದ್ದು ದೇವಸ್ಥಾನಗಳು, ಅದೆಲ್ಲ ಅದೇನಾಗ್ತಾ ಇದೆ ಈಗೆಲ್ಲ ಅದನ್ನು ರೀಡೂ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಈಗ ಸಿಮೆಂಟಲ್ಲಿ ಕಾಂಕ್ರೀಟ್ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ಹಾಗಾಗಿ ನಾವು ನನ್ನ ಆಶೆ ಅಂತ ಹೇಳಿದರೆ ಅದನ್ನು ಆ ಒರಿಜಿನಲ್ ಫಾರ್ಮಲ್ಲೇ ನಾವು ರಿಟೈನ್ ಮಾಡಬೇಕಾಗ್ತದೆ. ಆ ದೇವಸ್ಥಾನಗಳನ್ನು ಅದಕ್ಕೆ ಆ ಹಿಸ್ಟೋರಿಕಲ್ ಇಂಪಾರ್ಟೆನ್ಸು ಮತ್ತು ಇದು ಹೊರಟೋಗ್ಬಿಡತ್ತೆ. ಸೊ ಹಾಗಾಗಿ ನನ್ನದು ಅದೊಂದು ಮನವಿ ಅಂದರೆ ಅದನ್ನು ಅದೇ ರೀತಿಯಲ್ಲೇ ನಾವು ರಿಟೈನ್ ಮಾಡಿಕೊಂಡ್ರೆ ಅದಕ್ಕೆ ಹೆಚ್ಚು ಮಹತ್ವ ಇರ್ತದೆ ಅಂತ ನನ್ನ ಅನಿಸಿಕೆ. ಆಧುನಿಕದ ಸ್ಪರ್ಶತೆ ಬೇಕು, ಆದರೆ ಎಲ್ಲೂ ಕೂಡ ನಮ್ಮ ಒಂದು ಆ ಹಿಂದಿನ ಏನು ಪರಂಪರೆ ಇದೆ ಅದನ್ನೆಲ್ಲೂ ಕೂಡ ನಾವು ಟಚ್ ಅನ್ನು ಮಾಡಬಾರ್ದು. ಹೌದು. ಕೊನೆಯದಾಗಿ ಅಳುಪೋತ್ಸವದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಿಕೆ? ಅಳುಪೋತ್ಸವ ಒಂದು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ. ಈ ಬಾರ್ಕೂರನ್ನು ನಾವು ಹೊರಪ್ರಪಂಚಕ್ಕೆ ತೆರೆದಿಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ತುಳುವ ಸಂಸ್ಕೃತಿಯನ್ನು ಒಂದು ಕಾಣಬೇಕು, ನೋಡಬೇಕು, ತಿಳ್ಕೊಳ್ಬೇಕು ಅಂದರೆ ಈ ನಮ್ಮ ಅಳುಪೋತ್ಸವ ಕಾರ್ಯಕ್ರಮಕ್ಕೆ ಜನ ಬರಬೇಕು ಅಂತ ಹೇಳ್ತೀನಿ ನಾನು. ನಾನು ಇನ್ನೊಂದು ನನ್ನ ಮನವಿ ಅಂತ ಹೇಳಿದರೆ, ನಾವು ಈ ಬಾರ್ಕೂರು ಹೆರಿಟೇಜ್ ವಾಕ್ ಏನು ಕ್ರಿಯೇಟ್ ಮಾಡಿದ್ದೀವಲ್ಲ, ಅದನ್ನು ಆ್ಯಪನ್ನು ಜನ ಡೌನ್ಲೋಡ್ ಮಾಡಲಿ, ಮಾಡಿ ಅದನ್ನು ನಮ್ಮ ಬಾರ್ಕೂರು ಬಗ್ಗೆ ಒಂದು ಸ್ವಲ್ಪ ಅವರು ನೋಡಿ, ಅಂದರೆ ಎಷ್ಟೊಂದು ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇರೋ ಅಂಥದ್ದು ಊರು ನಮ್ಮಲ್ಲಿದೆ, ಉಡುಪಿಯಲ್ಲಿ ಇನ್ನದೇ ನಮಗೆ ಒಂದು ಹೆಮ್ಮೆ ವಿಷಯ. ಇಟ್ ಈಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಅ ಮಿಸ್ಟಿಸಿಸಮ್ ಎಂಬಾಯ್ಡ್ ಇನ್ ದಿಸ್ ಅ ವೆರಿ ಸ್ಮಾಲ್ ಟೈನಿ ಟೌನ್ ಆಫ್ ಉಡುಪಿ. ಸೊ ಹಾಗಾಗಿ ಎಲ್ಲರೂ ನಮ್ಮ ಬಾರ್ಕೂರನ್ನು ಎಕ್ಸ್ಪ್ಲೋರ್ ಮಾಡಲಿ, ಲೆಟ್ ದೆಮ್ ವಾಕ್ ಡೌನ್ ಬಾರ್ಕೂರ್ ಟು ನೋ ದ ಹಿಸ್ಟಾರಿಕಲ್ ಟೌನ್ ಅಂತ ನಾನು ಕೇಳ್ಕೊಳ್ತೇನೆ ಈ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಸಹ ಒಂದು ಚಿಕ್ಕ ಬಾರ್ಕೂರು, ಆ ಚಿಕ್ಕ ಊರಾದರೂ ಕೂಡ ಅಲ್ಲಿರುವಂಥದ್ದು, ಅಲ್ಲಿರುವಂತಹ ಕ್ಷೇತ್ರಗಳಾಗಿರ್ಬೋದು ಅಥವಾ ಅಲ್ಲಿರುವಂತಹ ವಿಚಾರಗಳಾದರೂ ಅದು ಆಗಾಧವಾಗಿದೆ. ಸೊ ಅದನ್ನೆಲ್ಲವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಅಲುಪೋತ್ಸವಕ್ಕೆ ಹೋಗ್ಲೇಬೇಕು. ಸೊ ಅದನ್ನ ಸಂಪೂರ್ಣವಾಗಿ ಅಲುಪೋತ್ಸವ ಅಂದ್ರೆ ಏನು, ಅದನ್ನು ಯಾವ ರೀತಿಯಾಗಿ ಮಾಡ್ತೀರಿ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ನೀಡಿದ್ರಿ ವೀಕ್ಷಕರ ಪರವಾಗಿ. ಅದೇ ರೀತಿ ದೈಜಿವರ್ಲ್ಡ್ ವಾಹಿನಿಯ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಮ್ಯಾಮ್.
ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಬಾರ್ಕುರಿನ ಇತಿಹಾಸದ ಬಗ್ಗೆ, ಅಲ್ಲಿನ ವೈಶಿಷ್ಟ್ಯತೆಗಳ ಬಗ್ಗೆ ಅಳುಪೋತ್ಸವದಲ್ಲಿ ನಿಮ್ಮ ಮುಂದೆ ತೆರೆದಿಡಲಿಕ್ಕಿದೆ. ಇಂತಹ ಅಳುಪೋತ್ಸವಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಇದೇ ಬರುವ 25ರಿಂದ 27ರವರೆಗೆ ಅಳುಪೋತ್ಸವ 2019 ಭವ್ಯವಾಗಿ ನಡೀಲಿಕ್ಕಿದೆ. ನೀವೆಲ್ಲರೂ ಬಾರ್ಕುರಿಗೆ ಬನ್ನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24x7. ನಮಸ್ಕಾರ. ಬನ್ನಿ ಬಾರ್ಕುರಿಗೆ, ಬನ್ನಿ ಬಾರ್ಕುರಿಗೆ.